ಇಲ್ಲಿ ತುಂಬಾ ಮಳೆ ಆಗಿ ರೋಡ್ ಎಲ್ಲ ಮುಳುಗಡೆ ಆಗಿದೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅದನ್ನಂತೆ ಓಡಾಟಕ್ಕೆ ಭಯಂಕರ ಅಡ್ಡಿ ಆಗಿದೆ ಹೌದು ಅಕಾಲಿಕ ಮಳೆ ಏನಲ್ಲ ಇದು ಅದು ಸಹಿತ ಪ್ರತಿ ವರ್ಷ ಹೀಗೆ ಆದ ಕಾರಣ ಈ ರಸ್ತೆಯನ್ನು ಇನ್ನೂ ಸ್ವಲ್ಪ ಏರಿಸಬೇಕಾಗಿ ನಾವು ಸ್ಥಳೀಯ ಆಡಳಿತ ವ್ಯವಸ್ಥೆ ಕೇಳ್ಕೊಳ್ತಾ ಇದ್ದೇವೆ ಇದು ಬಹುಶಃ ಪಂಚಾಯತ್ನಿಂದ ಸಾಧ್ಯ ಆಗದ್ರೂ ಸಹಿತ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೈ ಜೋಡಿಸಿ ಈ ರಸ್ತೆಯನ್ನು ಮೇಲ್ಗದ್ದೆಗೆ ಏರಿಸಿ ಇನ್ನೂ ಒಂದು 5 ಫೂಟ್ ಹೈಟ್ ಆದರೂ ಸಾಕಾಗ್ಬೋದು ಅಂತ ಅನ್ನಿಸ್ತಾ ಉಂಟು ಇಲ್ಲಿ ನೋಡಿ ನೀವೇ ಈಗ ಅರ್ಧ ರಸ್ತೆ ಮುಳುಗಡೆ ಆಗಿದೆ ಬೈಕ್ ಕಾರು ಎಲ್ಲ ಓಡಾಡ್ತಾ ಇದೆ ಇದರಲ್ಲೇ ಶೂಟಿಂಗ್ ಮಾಡೋ ಬರದಲ್ಲಿ ಈ ಕಡೆ ಬಂದಿದ್ದಾರೆ ಆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾವು ಈ ಕಡೆ ದಾಟಿ ಬಿಟ್ಟಿದ್ದೇವೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ತೆಪ್ಪ ತರ್ಸ ವ್ಯವಸ್ಥೆ ಹೌದು ಹೆಲಿಕಾಪ್ಟರ್ ಈಗ ಅರ್ಜೆಂಟ್ ಆಗಿ ಅವಶ್ಯಕತೆ ಇದೆ ಈ ಭಾಗದಲ್ಲಿ ತಲೆ ಮೇಲೆ ಹೊತ್ಕೊಂಡು ಹಾಕ್ತಾ ಇದ್ದಾರೆ ಎಲ್ಲಿ ಇಲ್ಲಿ ವಜ್ರನ ಪಾಪ ಊರ ನಾಗರಿಕರು ಅಲ್ಲಿ ನೋಡಿ ಪರದಾಡ್ತಿದ್ದಾರೆ ಹೆಗಲ ಮೇಲೆ ಚೀಲ ಹಿಡ್ಕೊಂಡು ಒಂದು ಕೊಡೆನ ಹಿಡ್ಕೊಂಡು ಒಂದು ಏನೋ ಒಂದು ಜೀವನವನ್ನ ಸಾಗಿಸ್ಲಿಕ್ಕೆ ಇಷ್ಟೊಂದು ಹೋರಾಟ ಕೊಡ್ತಾ ಇದಾರೆ ಎಡಗೈಲಿ ಇಟ್ಕೊಂಡು ಪಾಪ ನೋಡಿ ಇಲ್ಲಿ ಇಷ್ಟು ಪರದಾಡ್ತಿದ್ದಾರೆ ಇದು ನೋಡ್ಲಿಕ್ಕೆ ಇಷ್ಟು ನೀರಿರೋ ತರ ಕಾಣ ತುಂಬಾ ರಭಸವಾಗಿ ಹರಿತಾ ಇದೆ ಇಲ್ಲಿ ನೋಡಿ ತುಂಬಾ ರಭಸವಾಗಿ ಹರಿತಾ ಇದೆ ಇದು ನದಿ ಇದು ಅಗನಾಶಿನಿ ನದಿ ಇವರು ನೋಡಿ ಕಷ್ಟಪಡ್ತಿದ್ದಾರೆ ಸಾಧಾರಣ ಒಂದು 15 ಕೆಜಿ ವಜ್ರನ ಹೊತ್ಕೊಂಡು ಇವರು ಪಾಪ ಈ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದಾರೆ ಇವರು ನಿಜವಾಗ್ಲೂ ಇವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊತೇವೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ಇಲ್ಲಿ ತೋಟ ಇದೆ ತೋಟಕ್ಕೆಲ್ಲ ನೀರು ನುಗ್ಗಿ ಇಲ್ಲೆಲ್ಲ ಮುಳುಗಡೆ ಆಗಿದೆ ಆಲ್ರೆಡಿ ಬಾಳೆಗಿಡ ಎಲ್ಲ ನೋಡ್ಬೋದು ಇಲ್ಲೆಲ್ಲ ಫುಲ್ಲು ನೀರು ಮುಳುಗಡೆ ಆಗಿದೆ ಈ ಕಡೆ ಹೊಳೆ ಇರೋದ್ರಿಂದ ನೀರು ಪಾಸ್ ಆಗ್ತಾ ಇಲ್ಲ ಇಲ್ಲೆಲ್ಲ ಮುಳುಗಡೆ ಆಗಿದೆ ತುಂಬ ಮಳೆ ಆಯ್ತದೆ ಎಲ್ಲ ಗ್ರಾಮಸ್ಥರು ಚಿಂತಾಕ್ರಾಂತರಾಗಿದ್ದಾರೆ ಹಂಗಾರ್ಕಂಡ ಗ್ರಾಮಕ್ಕೆ ಸಂಪರ್ಕ ಕಡಿತ ಆಗಿದೆ ಇಲ್ಲಿ ಬನ್ನಿ ಮತ್ತೊಬ್ರು ಊರವ್ರು ಇದಾರೆ ಮಾತಾಡ್ಸೋಣ ಸರ್ ನಿಮ್ಮ ಹೆಸರೇನು ದೀಪಕ್ ಹೆಗಡೆ ನಾನು ಇದೇ ಊರಿನ ನಿವಾಸಿ ಈಗ ನಮ್ಮೂರಿಗೆ ಗಂಜಿ ಕೇಂದ್ರ ಆಗಲೇಬೇಕು ಸ್ವಲ್ಪ ಹೊಳೆಯನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಇವಾಗ ಹೇಳಿದ್ರೆ ಈ ಕೂಡಲೇ ನಮ್ಮ ಗ್ರಾಮವನ್ನು ಗಂಜಿ ಕೇಂದ್ರ ಮಾಡಬೇಕು ಓಕೆ ಮತ್ತೆ ಪ್ರತಿ ಮನೆಗೆ 5,000 ಅಂತ ಪರಿಹಾರ ಕೊಡಬೇಕು ದಿನಕ್ಕೆ ಇದು ಇವು ಎಷ್ಟು ದಿನಗಳವರೆಗೆ ಹೀಗೆ ಇರ್ಬೋದು ಅಂತ ನಿಮ್ಗೆ ಕನಿಷ್ಠ 15 ದಿನ ಹದಿನೈದು ದಿನ ಬೇಕು ಈಗ ನೋಡ್ತಿರ್ಬೋದು ನಾವು ಈ ಕಡೆ ಬರುವಾಗ ಅಷ್ಟು ಇರಲಿಲ್ಲ ನೀರಿನ ಮಟ್ಟ ಇವಾಗ ಮತ್ತು ನೀರಿನ ಮಟ್ಟ ಏರ್ತಾ ಇದೆ ಸಂಜೆ ಆದಂಗೆ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ನೀವು ಯಾವ ಊರು ಹಂಗಾರ್ ಕಂಡದವರು ನಿಮ್ದು ತ್ಯಾಗ್ಲಿನ ಯಾವ ಎರಡು ಗ್ರಾಮದ ಮಧ್ಯೆ ಬರ್ತದೆ ಸರ್ ನಮ್ಮನೆ ಹೊಳೆ ಮಧ್ಯದಲ್ಲಿ ಇದೆಯಾ ಬಿಪಿಯಲ್ಲಿ ದಲಿತ ನೋಡ್ತಾ ಇರ್ಬೋದು ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಸ್ಟಾರ್ಟಿಂಗ್ ಬಂದವಾಗ ರಸ್ತೆ ಎಷ್ಟೊಂದು ಮುಚ್ಚಿರಲಿಲ್ಲ ಇವಾಗ ತುಂಬ ರಭಸವಾಗಿ ನೀರು ಬರ್ತಾ ಇದೆ ಬೆಳಗ್ಗೆಯಿಂದನೂ ಎಡಬಿಡದೆ ಸುರಿತಾರ ಮಳೆಗೆ ತ್ಯಾಗ್ಲಿ ಮತ್ತು ಹಂಗರ್ಕಂಡ ನಡುವಿನ ಸಂಪರ್ಕ ಕಡಿತಗೊಂಡಿದ್ದು ತತ್ಕ್ಷಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಊರವರೆಲ್ಲ ಆಶಿಸ್ತಿದ್ದಾರೆ ಧನ್ಯವಾದಗಳು